ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಪ್ರತಿಭೆಗಳು ಹುಟ್ಟುವುದು ಬಡತನವಿರುವ ಹಳ್ಳಿ ಗುಡಿಸಲಿನಲ್ಲೇ ಎಂಬ ಮಾತು ಮತ್ತೊಮ್ಮೆ ರುಜುವಾಗಿದೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತಾಂಡಾದ ಯುವಕರೊಬ್ಬರು ಎಲ್ಲರ ಹುಬ್ಬೇರಿಸುವ ಸಾಧನೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಸರೂರು ತಾಂಡಾದ ಯುವಕ ಯಲ್ಗುರೇಶ್ ನಾಯಕ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 890ನೇ ರ್ಯಾಂಕ್ ಪಡೆದುಕೊಂಡು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಈ ಕುರಿತು ಜನರ ಕೂಗು ಸುದ್ದಿವಾಹಿನಿ ಪ್ರತಿನಿಧಿ ಅವರನ್ನು ಮಾತನಾಡಿಸಿದಾಗ, ನಾನು ಯಾವುದೇ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆಯಲು ಹೋಗಿಲ್ಲ. ಕೋವಿಡ್ ಸಮಯದಲ್ಲಿ ತರಬೇತಿಗೆ ಹಾಜರಾಗಿದ್ದು ಬಿಟ್ಟರೆ ನಾನು ಸ್ವಪ್ರಯತ್ನದಿಂದ ಓದಿದ್ದೇನೆ. ಎಲ್ಲರೂ ಕಠಿಣ ಎಂದು ಹೇಳುವ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆದಿದ್ದೇನೆ. ಇನ್ನು ಉತ್ತಮ ರ್ಯಾಂಕ್ ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದೆ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಸರೂರು ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದೇನೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮುದ್ದೇಬಿಹಾಳದ ಸಂತ ಕನಕದಾಸ ಶಾಲೆಯಲ್ಲಿ ಓದಿದ್ದೇನೆ. ಪಿಯುಸಿ ಹಾಗೂ ಪದವಿ ಶಿಕ್ಷಣವನ್ನು ಎಂಜಿವಿಸಿ ಕಾಲೇಜಿನಲ್ಲಿ ಓದಿದ್ದೇನೆ. 2018ರಲ್ಲಿ ಬಿಕಾಂ ಮುಗಿಸಿದ್ದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದೇನೆ. ಬೆಂಗಳೂರಿನ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಸಮೀಪದ ಗ್ರಂಥಾಲಯದಲ್ಲಿ ಓದುತ್ತಿದ್ದೆ ಎಂದು ಹೇಳಿದರು. ಸ್ವಲ್ಪ ಕಾಡಿಸ್ತಿದ್ದೀನಿ ಸರ್. ರಂಬಸ್ ರಂಬಸ್ ಕಳಿಸಿದ್ದೇವ್ರಿ. ಇದು ಕನಕದಾಸ್ ಮುಗಿದಿಂದ ಇಲ್ಲಿ ಎಂಜಿಸಿ ಕಾಲೇಜಿಗೆ ಓದಿನ್ರಿ. ಅದು ಡಿಗ್ರಿ ಫೈನಲ್ ಇಯರ್ ಮುಗಿದಿಂದ ಅವಾಗ ಫ್ರೀ ಕೋಚಿಂಗ್ ಆತ್ರಿ ಸರ್. ದೆಹಲಿ ಕಳಿಸಿದೇವ್ರಿ ಸರ. ದೆಹಲಿ ಕಳಿಸಿದ್ರೆ ನಾಲ್ಕು ತಿಂಗಳಿಷ್ಟು ಕ್ಲಾಸಿಗೆ ಹೋದನ್ರಿ. ಲಾಕ್ಡೌನ್ ಆದ್ರಿ ಸರ್. ಅಲ್ಲಿಂದ ಒಂದೂವರೆ ತಿಂಗಳು ಅಲ್ಲೇ ಲಾಕ್ಡೌನ್ ಆಗಿದ್ದನ್ರಿ. ಮತ್ತೆ ಅಲ್ಲಿಂದ ಬಸ್ಯಾದ ಗಾಡಿ ಏನು ಸಿಗ್ಲಿಲ್ರಿ. ಅವಾಗ 25,000 ರೂಪಾಯಿ ಕೊಟ್ಟು ಮೈಸೂರಿಗೆ ಕರೆಸಿದೇವ್ರಿ ಸರ್. ವಿಮಾನಿಗೆ 25,000 ರೂಪಾಯಿ ಕೊಟ್ಟು ಕಳಿಸಿದೇವ್ರಿ ಸರ್. ಮತ್ತೆ ಆಮೇಲೆ 2 ತಿಂಗಳು ಬಿಟ್ಟು ಊರಿಗೆ ಬಂದನ್ರಿ ಸರ್. ಮತ್ತೆ ನನ್ನ ಜೀವನಾನೇ ಹೋಗ್ತು. ಫ್ರೀ ಕೋಚಿಂಗ್ ಆಯ್ತು, ನನಗೆ ಓದೋದು ಫ್ರೀ ಟೈಮ್ ಸಿಗಲಿಲ್ಲ ಅಂದನ್ರಿ. ಅದಕ್ಕೆ ಅರೌಂಡ್ ಏನಂದ ಕೂದಕಂತೇಳಿ ನಾ ಟೈಮ್ ಐತಿ. ಎರಡು ದಿವಸ ಕೂಲಿ ಮಾಡಿ ಕಲಿಸ್ಯಾರ, ಎರಡು ದಿವಸ ನಾ ಓದಿಸ್ತೀನಿ ಅಂದನ್ರಿ ಸರ. ಈಗ ಅಣ್ಣಾಗಿ ಓದ್ಸ್ಯಾನ್ರಿ. ಆಪರೇಷನ್ ಮಾಡಿಸಿದೀವಿ. ಆಪರೇಷನ್ ಮಾಡಿಸಿ 1.5 ತಿಂಗಳಾಯಿತು. ಅವರಿಗೆ ನಮ್ಮ ತಮ್ಮ ಫೋನ್ ಹಚ್ಚಿ ಹೇಳಿದ್ದು, ಅಕ್ಕ ನನ್ನ ರಿಸಲ್ಟ್ ಬಂದಿದೆ ಇವತ್ತು, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂಥೇಳಿ. ಅದಕ್ಕೆ ನಾ ಅಮ್ಮಗೂ ಕೊಡು, ನಾನು ಹೇಳ್ತೀನಿ ಅವಳಿಗೆ ಅಂಥೇಳಿ ಅಂದ. ಅದಕ್ಕೆ ನಮ್ಮ ತಾಯಿಯರಿಗೂ ಹೇಳಿದ. ಅದಕ್ಕೆ ನಮ್ಮ ಹಿಂದೆ ನಮ್ಮ ಬೆನ್ನ ಹಿಂದೆ ದೇವರಿದ್ದಾನಪ್ಪ ಅಂಥೇಳಿ ಹೇಳಿ ತಾಯಿಯವರು ಖುಷಿಯಾದರು. ಹಾಂ, ಅನಿಸಿತ್ತು. ಅವನು ಜಾಣ ಇದ್ದ. ಅವನಿಗೆ 2016ರಲ್ಲೇ ತಲಾಟಿ ನೌಕರಿ ಆಗಿತ್ತು ಬೆಳಗಾಂ ಡಿಸ್ಟಿಕ್ಕಲ್ಲಿ. ಆದರೆ ಅವ ಇನ್ನ ಓದ್ತೀನಿ ಅಂಥೇಳಿ ಹೇಳ್ದ. ಇಲ್ಲ ನಮ್ಮ ಮಾಮ ಬಂದು ಇಲ್ಲ ನೀನು ಹೋಗು ನೌಕರಿಗೆ ಅಂತಂದ್ರು, ಇಲ್ಲ ನಾನು ಓದ್ತೀನಿ ಅಂತಂದ ಹಠ ಮಾಡಿದ. ಏ ನಾನು ನಿಮ್ಮ ಮನೆ ಮುಂದೆ ಬರಲ್ಲ ಅಂತೇಳಿ ನಮ್ಮ ಮಾಮ ಅಂದ್ರು, ಇಲ್ಲ ನೀವು ಬರಲಿಲ್ಲ ಅಂದ್ರೆ ಏನಾಯ್ತು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ಅಂದು. ಆಮೇಲೆ ಪಿ ಯು ಸಿ ಮೇಲೇನೆ ಬಂದಿತ್ತು, ತಲಾಟ್ ನೌಕರಿ ಆಗಿತ್ತು. ಆಮೇಲೆ ಬಿಕಾಂ ಮಾಡ್ದ. ಬಿಕಾಂಲ್ಲೇನು ಫಸ್ಟ್ ರ್ಯಾಂಕೇ ಆಗಿದ್ದು ಅವನೇ ಫಸ್ಟ್ ಎಂ ಜಿ ಸಿ ಕಾಲೇಜಲ್ಲಿ. ಆಮೇಲೆ ಫ್ರೀ ಕೋಚಿಂಗ್ ಸೆಲೆಕ್ಟ್ ಆಗಿಂದ ಹೋಗಿ ಮತ್ತೆ ಅವ್ರ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಶಿಕ್ಷಕರು ಇದ್ದವ್ರು ಸಹಿತ ಅವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಓದ್ಲಿಕ್ಕೆ. ಅವನ ಎಫರ್ಟ್, ಅವನು ಓದ್ತಾನ ಕ್ಷಣ ಅದನ್ನು ಅವನು ಜಾಣ್ಮೆ ನಾನು ಗುರ್ತಿಸ್ಕೇಶ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಓದಸ್ರಿ ಅಂತ ಹೇಳಿ ತಂದೆ ತಾಯಿಗೂ ಹೇಳಿದ್ರು. ನಮ್ಮ ಸಹೋದರನಿಗೂ ಗೊತ್ತಿತ್ತು. ನಮ್ಮ ಮಾಮಗಂದ್ರು ಇಲ್ಲ ಹೋಗಲ್ಲಂತ ನಾನು, ಇಲ್ಲ ಮಾಮ ನಂದು ಆಗೈತಲ್ಲ ಇವಾಗ ನನ್ನ ಮನೆ ಪರಿಸ್ಥಿತಿ ನಾ ಸುಧಾರಿಸ್ಕೊಂಡು ಹೋಗ್ತೀನಿ, ಬಿಟ್ರೆ ಮುಂದೆ ಓದ್ತೀನಿ ಅನ್ನತ್ತಾನಲ್ಲ, ಓದ್ಸಿದ್ರ ಆಯ್ತು ಅಂತೇಳಿ ನಮ್ಮ ತಮ್ಮ ನಮ್ಮ ಬ್ರದರ್ ಅದರಲ್ಲ ಅವ್ರು ಓದಿಸಿದ್ರು. ಹೋಗ್ಲಿ ಅನುಕೂಲ ಓದ್ಲಿಕ್ಕೆ ಅನುಕೂಲ ಮಾಡ್ಕೊಡು ಅಂತೇಳಿ ಅಂದ್ರು. ಇವಾಗ ಸತತ 4 ವರ್ಷ ಪ್ರಯತ್ನ ಪಟ್ಟಿದ್ದಾನೆ ಅವನು. ಅದರ ಪ್ರತಿಫಲವಾಗಿ ಅವನು ಇವಾಗ ಒಂದು ಯು ಪಿ ಎಸ್ ಸಿಯಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಅಂತೇಳಿ ಹೇಳ್ಬಹುದು. ಪೊಲೀಸ್ ಇದಾರೆ, DR ಪೊಲೀಸ್ ಇದಾರೆ ಮೈಸೂರು ಡಿಸ್ಟಿಕ್ ಅಲ್ಲಿ. ಕೋಚಿಂಗ್ ಎಲ್ಲ ಕೊಡಿಸಿದ್ದು, ಇವಾಗ ಕೋಚಿಂಗ್ ಮುಗಿಸ್ಕೊಂಡ್ ಬಂದು ಲಾಕ್ಡೌನ್ ಅಲ್ಲಿ ಕೋಚಿಂಗ್ ಒಂದು 4 ತಿಂಗಳು ಅಷ್ಟೇ ಆಯ್ತು. ಆಮೇಲೆ ಬಂದು ಮೈಸೂರಲ್ಲಿ ಉಳ್ಕೊಂಡ. ಅಲ್ಲಿಂದ ಆಮೇಲೆ ಫ್ರೆಂಡ್ಸ್ ಯಾರೋ 4 ಜನ ಡೆಲ್ಲಿ ಹೋಗಿದ್ರಲ್ಲ ಅವನ ಜೊತೆ, ಅವ್ರೇನೋ ಸಿಕ್ಕ್ರ ಅಂತೇಳಿ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡು ಇವಾಗ ಬೆಂಗಳೂರಲ್ಲಿ ಓದಿದ್ದು. ಪ್ರೆಸೆಂಟ್ನು ಬೆಂಗಳೂರಲ್ಲಿ ಅದಾರೆ. ಈ ಚಿಗ್ಲಿ ಮಾಡಕ್ ತಾಯಿ ಜೊತೆ ಹೋಗ್ತಿದ್ದ ಈ ಆಡು ಮೈಸೂರಾಗ್ಲಿ ಇಂಥದ್ದೆಲ್ಲ ಅಂತದೇನು ಮಾಡಿಲ್ಲ. ಓದುದ್ರಲ್ಲೇ ಇದು ಇಂಟ್ರೆಸ್ಟ್ ಇತ್ತು ಅವನಿಗೆ ಜಾಸ್ತಿ.
ಅಂದ್ರೆ ಅವನಿಗೆ SSLC ಮುಗಿದ್ಮೇಲೆ ಸೈನ್ಸ್ ಮಾಡ್ಬೇಕು ಅನ್ನೋದು ಇತ್ತು. ನಮ್ಮಪ್ಪ ಇಲ್ಲ ಬೇಡ ಸೈನ್ಸ್ ಓದಿದ್ರೆ ಓದಿ ಓದಿ ಕಣ್ಣು ಹೋಗುತ್ತೆ ಅದು ಇದನ್ನೆಪ್ಪ ಹೇಳಿ ಅವರು ಸೈನ್ಸ್ ಬೇಡ ಅಂದ್ಬಿಟ್ರು. ಆಮೇಲೆ ಕಾಮರ್ಸ್ ಮಾಡ್ಕೊಂಡು ಇಲ್ಲ ನಾನು ತಲಾಟಿ ನೌಕರಿ ಹೋಗಲ್ಲ, ನಾನು UPSC ಓದ್ತೀನಿ, ಸ್ಟಡಿ ಮಾಡ್ತೀನಿ, ನಾನು ನನ್ ಓದಿಸ್ರಿ ಅಂತಂದ ಅದಕ್ಕೆ ಓದಿಸಿದ್ದು. ನಾನು M.Com ಫಸ್ಟ್ ಸೆಮ್ ಅಲ್ಲಿ ಓದ್ತಿದ್ದೀನಿ, ಇವಾಗ ಎಕ್ಸಾಮ್ಸ್ ನಡೀತಿದ್ದಾವು. ಸೊ ಇವತ್ತು ನನ್ನ ಬ್ರದರ್ ಅವ್ರದ್ದು ರಿಸಲ್ಟ್ ಬಂತು, ನಾವು ಹ್ಯಾಪಿ ಆಗಿದ್ದೀವಿ ಅವ್ರ ರಿಸಲ್ಟ್ ಕೇಳಿ. ಹಾ ಮಾಡಿದ್ವಿ, ಯಾಕಂದ್ರೆ ಅವರು ಮೊದಲಿಂದಾನೇ ಹಾರ್ಡ್ ವರ್ಕರ್ ಇದ್ರು, ಸ್ಟಡಿ ಕೂಡ ಮಾಡ್ತಿದ್ರು. 890 ನಾನು ಅವ್ರ ಜೊತೆ ಇನ್ನೂ ಟಚ್ ಅಲ್ಲಿಲ್ಲ. ಸೊ ಕಾಲ್ ಮಾಡಿದ್ಮೇಲೆ ಅವರಿಗೆ ಕಂಗ್ರಾಟ್ಸ್ ಅನ್ನ ಹೇಳ್ತೀನಿ. ಯಲಗುರೇಶ್ ನಾಯ್ಕ್ ನಮ್ಮ ಪಕ್ಕದ ಮನೇಲೇ ಇರೋದು, ಒಮ್ಮೆ ನಮ್ಮ ರಿಲೇಟಿವ್ ಕೂಡ. ಅವನು 1-5 ಇಲ್ಲೇ ಸೌತ್ ತಾಂಡದಲ್ಲಿ ಓದಿರೋದು, ಆಮೇಲೆ 6-10 ಸಂತ ಕನಕದಾಸ್ ಮುದೇವ್ಯ, ಅದಾದ ನಂತರ PUC ಆ್ಯಂಡ್ BCOM MGUC ಕಾಲೇಜ್ ಓದಿರೋದು. ಆಮೇಲೆ ಅವನಿಗೆ ಆಫ್ಟರ್ PUCಯಲ್ಲಿ 93 ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಇತ್ತು. ವಿಲೇಜ್ ಅಕೌಂಟೆಂಟ್ ಜಾಬ್ ಬಂದರೂ ಕೂಡ ಆತ ಹೋಗಲಿಲ್ಲ, UPSC ಮಾಡಲೇಬೇಕೆಂಬ ಹಠದಿಂದ. ಆಮೇಲೆ UPSC ಫ್ರೀ ಕೋಚಿಂಗಾಗಿ ಡೆಲ್ಲಿಯಲ್ಲಿ ಕೋಚಿಂಗ್ ಮಾಡಿಬಿಟ್ಟು ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ಸುಮಾರು 3-4 ವರ್ಷ ಓದಿ, ಫಸ್ಟ್ 2 ಅಟೆಂಪ್ಟಲ್ಲಿ ಫೇಲ್ ಆದರೂ ಕೂಡ 3ನೇ ಅಟೆಂಪ್ಟಲ್ಲಿ ಸಕ್ಸಸ್ಫುಲ್ ಆಗಿ 890 ರ್ಯಾಂಕಲ್ಲಿ ಬಂದಿದ್ದಾನೆ. ಅವನು ಇಡೀ ಅವ್ರ ಮನೆ ಹೆಸರಲ್ಲದೆ ಇಡೀ ಊರಿನ ಹೆಸರು, ತಾಲೂಕಿನ ಹೆಸರು ಮತ್ತು ಜಿಲ್ಲೆಯ ಹೆಸರನ್ನು, ಇಡೀ ರಾಜ್ಯಾದ್ಯಂತ ಜಿಲ್ಲೆಯ ಹೆಸರ ಕೀರ್ತಿಯನ್ನು ತಂದಿದ್ದಾನೆ ಅಂತ ಹೇಳ್ಬೋದು ಸರ್. ಆಮೇಲೆ ಅವನ ಎಲ್ಲ ಎಫರ್ಟ್ಗೆ ಅವ್ರ ತಾಯಿ ಹಗಲು ರಾತ್ರಿ ದುಡಿದು 6 ಮಕ್ಕಳಿಗೆ ಅಪ್ ಟು ಡಿಗ್ರಿವರೆಗೂ ಓದಿಸಿ ಈ ಸಾಧನೆಗೆ ಕಾರಣಕರ್ತರಾಗಿದ್ದಾರೆ ಸರ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು YouTube ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು.